Hi everybody. So next topic is pricing strategy. So pricing strategy andre yavade companies thagondaga navu either large scale nor small scale agirbodu. So idra pricing policies athwa pricing strategies yav tara yav base mele irutte andre ಈಗ ನಿಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸಸ್ ಆನ್ ಪ್ರೊಡಕ್ಷನ್ ಲೇಬರ್ ಎಕ್ಸ್ಪೆನ್ಸಸ್ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಇದಿಷ್ಟು ಕನ್ಸಿಡರ್ ಮಾಡ್ತಾರೆ. ಜೊತೆಗೆ ಯಾವುದಾದ್ರೂ ಆ್ಯಡ್ ಆನ್ ಪರ್ಸೆಂಟೇಜಸ್ ಇತ್ತು ಅಂದರೆ ಅದನ್ನು ಕೂಡ ಆ್ಯಡ್ ಮಾಡಿ ಆ ಬೇಸಿಸ್ ಮೇಲೆ ಪ್ರೈಸ್ನ ಫಿಕ್ಸ್ ಮಾಡ್ತಾ ಹೋಗ್ತಾರೆ. ಸೊ ಇದನ್ನು ಫೋರ್ ಟೈಪ್ಸಾಗಿ ಡಿವೈಡ್ ಮಾಡ್ಬೋದು: ಪ್ರೀಮಿಯಂ, ಪೆನೆಟ್ರೇಷನ್, ಸ್ಕಿಮ್ಮಿಂಗ್ ಆ್ಯಂಡ್ ಎಕಾನಮಿ. ಸೊ ಫಸ್ಟು ಪ್ರೀಮಿಯಂ ಪ್ರೈಸಿಂಗ್. ಪ್ರೀಮಿಯಂ ಪ್ರೈಸಿಂಗ್ ಅಂದ್ರೇನು? ಹೈ ಪ್ರೈಸು. ಈಗ ಪ್ರೈಸ್ ತೊಗೊಂಡಾಗ ನಾವು ಪ್ರೈಸು ಹೈ ಇದೆ, ಕ್ವಾಲಿಟಿ ತೊಗೊಂಡಾಗ ಕ್ವಾಲಿಟಿ ಕೂಡ ಹೈ ಇದೆ. ಸೊ ಹೈ ಕ್ವಾಲಿಟಿ ಹೈ ಪ್ರೈಸು, ಇದನ್ನು ಪ್ರೀಮಿಯಂ ಪ್ರೈಸಿಂಗ್ ಅಂತ ಕರೀತಾರೆ. ಸೊ ಹೈ ಪ್ರೈಸ್ ಹೈ ಕ್ವಾಲಿಟಿ ಪ್ರಾಡಕ್ಟ್ಸು. ಇಲ್ಲಿ ಯಾವಾಗ ಹೈ ಪ್ರೈಸ್ ಹೈ ಕ್ವಾಲಿಟಿ ಇರುತ್ತೆ ಅಂದಾಗ ಯಾವಾಗ ಆ ಪ್ರಾಡಕ್ಟಲ್ಲಿ ಒಂದು ಯೂನಿಕ್ನೆಸ್ ಇರುತ್ತೋ ಅಂಥ ಯೂನಿಕ್ನೆಸ್ ಇರುವಂಥ ಪ್ರಾಡಕ್ಟ್ ಅಥವಾ ಸರ್ವಿಸಸ್ನ ನಾವು ಹೈ ಕ್ವಾಲಿಟಿ ಅಥವಾ ಹೈ ಪ್ರೈಸ್ ಪ್ರಾಡಕ್ಟ್ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತೀರಿ. ಸೊ ಎಕ್ಸಾಂಪಲ್ ತೊಗೊಂಡಾಗ ನಾವು ಬಿ ಎಮ್ ಡಬ್ಲ್ಯೂ ಕಾರ್ಸ್ ಅಥವಾ ಫ್ಲೈಟ್ಸ್, ಕಾನ್ಕರ್ಡ್ ಫ್ಲೈಟ್ಸ್ ಇವೆಲ್ಲ ಕೂಡ ಏನು ಹೈ ಪ್ರೈಸು ಹೈ ಕ್ವಾಲಿಟಿ ಪ್ರಾಡಕ್ಟ್ಸು. ನೆಕ್ಸ್ಟ್ ಏನು ಪೆನೆಟ್ರೇಷನ್ ಪ್ರೈಸಿಂಗು. ಸೊ ಪೆನೆಟ್ರೇಷನ್ ಪ್ರೈಸಿಂಗ್ ತೊಗೊಂಡಾಗ ಸೊ ಕ್ವಾಲಿಟಿ ಏನಾಗುತ್ತೆ, ಹೈ ಕ್ವಾಲಿಟಿ ಇದೆ. ಪ್ರೈಸ್ ಏನು ಲೋ ಪ್ರೈಸ್ ಹೈ ಕ್ವಾಲಿಟಿ. ಸೊ ಪ್ರೈಸ್ ಏನಾಗುತ್ತೆ ಲೋ, ಕ್ವಾಲಿಟಿ ಏನು ಹೈ. ಸೊ ಹೈ ಕ್ವಾಲಿಟಿ ಲೋ ಪ್ರೈಸಲ್ಲಿ ಈ ಪರ್ಟಿಕ್ಯುಲರ್ ಪ್ರೈಸಿಂಗ್ ಸ್ಟ್ರಾಟಜಿನ ಬಿಲ್ಡ್ ಮಾಡ್ತಾ ಹೋಗ್ತಾರೆ. ಸೊ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅಥವಾ ಸರ್ವಿಸಸ್ಸು, ಈ ಕಂಪನಿಯ ಪ್ರಾಡಕ್ಟ್ ಅಥವಾ ಸರ್ವಿಸಸ್ಸು ಆರ್ಟಿಫಿಷಿಯಲಿ ಲೋ ಪ್ರೈಸ್ನ ಸೆಟ್ ಮಾಡ್ತಾ ಹೋಗ್ತಾರೆ. ಏನಕ್ಕೆ ಲೋ ಪ್ರೈಸ್ನ ಸೆಟ್ ಮಾಡ್ತಾರೆ ಅಂದರೆ ಮಾರ್ಕೆಟ್ ಶೇರ್ನ ಗೇನ್ ಮಾಡೋ ಪರ್ಪಸ್ಗೋಸ್ಕರ ಏನು ಮಾಡ್ತಾರೆ ಲೋ ಪ್ರೈಸ್ನ ಸೆಟ್ ಮಾಡ್ತಾ ಹೋಗ್ತಾರೆ. ರಿಲಯನ್ಸ್ ಕಂಪನಿ ಇದೆಲ್ಲ ಅದು ಈ ಪರ್ಟಿಕ್ಯುಲರ್ ಸ್ಟ್ರಾಟಜಿನ ಫಾಲೋ ಮಾಡ್ತಾ ಹೋಗ್ತು. ಪೆನೆಟ್ರೇಷನ್ ಸ್ಟ್ರಾಟಜಿ ಕ್ವಾಲಿಟಿ ಏನಿತ್ತು ಹೈ ಕ್ವಾಲಿಟಿ ಇತ್ತು, ಬಟ್ ಪ್ರೈಸಿಂಗ್ ಏನಿತ್ತು ಲೋ ಪ್ರೈಸಿಂಗ್ನ ಫಾಲೋ ಮಾಡ್ತಾ ಹೋಗಿದ್ರು. ನೆಕ್ಸ್ಟು ಎಕಾನಮಿ ಪ್ರೈಸಿಂಗ್. ಪ್ರೈಸು ಲೋ, ಕ್ವಾಲಿಟಿ ಲೋ. ಸೊ ಲೋ ಪ್ರೈಸ್ ಲೋ ಕ್ವಾಲಿಟಿ, ಲೋ ಪ್ರೈಸ್ ಲೋ ಕ್ವಾಲಿಟಿ. ಸೊ ಈ ಟೈಪ್ ಆಫ್ ಲೋ ಪ್ರೈಸಿಂಗ್ ಸ್ಟ್ರಾಟಜಿ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ನಾರ್ಮಲಿ ರೀಟೇಲ್ ಫುಡ್ ಬಿಸ್ನೆಸ್ಸಸ್ ಲೈಕ್ ಗ್ರಾಸರೀಸು, ಗ್ರಾಸರಿ ಐಟಮ್ಸ್ ಲೈಕ್ ಕೇನ್ಡ್ ಆ್ಯಂಡ್ ಫ್ರೋಜನ್ ಗೂಡ್ಸು ಸೋಲ್ಡ್ ಅಂಡರ್ ಲೋಕಲ್ ಫುಡ್ ಬ್ರ್ಯಾಂಡ್ಸ್ ಅಥವಾ ಜನರಿಕ್ ಫುಡ್ ಬ್ರ್ಯಾಂಡ್ಸ್ ಇರುತ್ತಲ್ಲ ಅಂಥ ಟೈಪ್ ಆಫ್ ಮಾರ್ಕೆಟಿಂಗ್ ಮತ್ತು ಪ್ರೊಡಕ್ಷನ್ ಕಾಸ್ಟ್ ಏನಾಗಿರುತ್ತೆ ಮಿನಿಮಮ್ ಇರುತ್ತೆ. ಅಂಥ ಸಿಚುಯೇಷನ್ಸಲ್ಲಿ ಕ್ವಾಲಿಟಿ ಕೂಡ ಲೋ ಕ್ವಾಲಿಟಿ, ಪ್ರೈಸು ಕೂಡ ಏನಾಗಿರುತ್ತೆ ಲೋ ಪ್ರೈಸಲ್ಲಿ ಈ ಪರ್ಟಿಕ್ಯುಲರ್ ಪ್ರೈಸಿಂಗ್ ಸ್ಟ್ರಾಟಜಿನ ಬಿಲ್ಡ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟು ಸ್ಕಿಮ್ಮಿಂಗ್ ಹೈ ಪ್ರೈಸ್ ಕ್ವಾಲಿಟಿ ಈಸ್ ಲೋ ಕ್ವಾಲಿಟಿ ಹೈ ಪ್ರೈಸ್. ಸೊ ಸ್ಕಿಮ್ಮಿಂಗ್ ಪ್ರೈಸಿಂಗ್ ಅಂದರೆ ಹೈ ಪ್ರೈಸ್ನ ಚಾರ್ಜ್ ಮಾಡ್ತಾರೆ ಬಟ್ ಲೋ ಕ್ವಾಲಿಟಿ ಪ್ರಾಡಕ್ಟ್ಸ್. ಈಗ ನಿಮಗೆ ಯಾವುದಾದ್ರೂ ಹೊಸ ಪ್ರಾಡಕ್ಟ್ ಇಂಟ್ರಡ್ಯೂಸ್ ಆಯಿತು ಅಂದಾಗ ನಾರ್ಮಲಿ ಹೊಸ ಪ್ರಾಡಕ್ಟ್ ಇಂಟ್ರಡ್ಯೂಸ್ ಆದಾಗ ಏನು ಮಾಡ್ತಾರೆ ಕಸ್ಟಮರ್ಸು ಬೈ ಮಾಡೋ ಇಂಟೆನ್ಷನಿಂದ ಬೈ ಮಾಡ್ತಾರೆ. ಸೊ ಇವರ ಈ ಪರ್ಟಿಕ್ಯುಲರ್ ಪ್ರೈಸಿಂಗ್ ಸ್ಟ್ರಾಟಜಿ ಇರೋವಂಥ ಕಂಪನಿಯ ಇಂಟೆನ್ಷನ್ ಏನಾಗಿರುತ್ತೆ ಅಂದರೆ ಆದಷ್ಟು ಬೇಗ ಅವರ ಎಕ್ಸ್ಪೆಂಡಿಚರ್ನ ರಿಕವರ್ ಮಾಡಿಕೊಂಡು ಪ್ರಾಫಿಟ್ನ ಗೇನ್ ಮಾಡ್ಕೊಳ್ಬೇಕು. ಸೊ ಆ ಕ್ವಾಲಿಟಿ ಬೇಸ್ ಮೇಲೆ ಅವರು ಕಾನ್ಸಂಟ್ರೇಟ್ ಮಾಡಲ್ಲ. ಈಗ ನ್ಯೂ ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಆದಮೇಲೆ ಇಂಟ್ರಡ್ಯೂಸ್ ಆದಾಗ ಎಲ್ಲರೂ ನಾರ್ಮಲಿ ಕಸ್ಟಮರ್ಸು ಟ್ರೈ ಮಾಡೋ ಇಂಟೆನ್ಷನಿಂದ ಬೈ ಮಾಡೇ ಮಾಡ್ತಾರೆ. ಸೊ ಆ ಬೈ ಮಾಡೋವಾಗ ಏನು ಮಾಡ್ತಾರೆ ಆದಷ್ಟು ಬೇಗ ಹೈ ಪ್ರೈಸ್ನ ಚಾರ್ಜ್ ಮಾಡಿ ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ಗೆ ಈಸಿಯಾಗಿ ಅವ್ರ ಎಕ್ಸ್ಪೆಂಡಿಚರ್ನ ರಿಕವರ್ ಮಾಡಿಕೊಂಡು ಪ್ರಾಫಿಟ್ನ ಗೇನ್ ಮಾಡ್ಕೊಳ್ತಾ ಹೋಗ್ತಾರೆ. ಇಂಥ ಪ್ರೈಸಿಂಗ್ ಪಾಲಿಸಿ ಇರೋದನ್ನ ಪ್ರೈಸ್ ಸ್ಕಿಮ್ಮಿಂಗ್ ಅಂತ ಕರೀತಾರೆ. ಸೊ ಇದು ನಾಲ್ಕು ಕೂಡ ಪ್ರೈಸಿಂಗ್ ಸ್ಟ್ರಾಟಜಿ. ಪ್ರೀಮಿಯಂ ತೊಗೊಂಡಾಗ ಹೈ ಪ್ರೈಸ್ ಹೈ ಕ್ವಾಲಿಟಿ, ಪೆನೆಟ್ರೇಷನ್ ಹೈ ಕ್ವಾಲಿಟಿ ಲೋ ಪ್ರೈಸ್, ಎಕಾನಮಿ ಲೋ ಪ್ರೈಸ್ ಲೋ ಕ್ವಾಲಿಟಿ, ಸ್ಕಿಮ್ಮಿಂಗ್ ಹೈ ಪ್ರೈಸ್ ಲೋ ಕ್ವಾಲಿಟಿ. ಸೊ ನಿಮಗೆ ಪ್ರೈಸಿಂಗ್ ಸ್ಟ್ರಾಟಜಿ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ನೆಕ್ಸ್ಟು ಅಪ್ರೋಚಸ್ ಟು ಪ್ರೈಸಿಂಗ್. ಸೊ ಯಾವ್ಯಾವ ಅಪ್ರೋಚಸ್ ಇದೆ, ಕಾಸ್ಟ್ ಬೇಸ್ಡ್
ओरिएंटेड प्राइसिंग कस्टमर बेस ओरिएंटेड अथवा कॉस्ट बेस्ड और ओरिएंटेड प्राइसिंग कस्टमर बेस्ड प्राइसिंग कॉम्पिटिशन बेस्ड प्राइसिंग सो कॉस्ट बेस्ड प्राइसिंग अंदर एनो सो कॉस्ट बेस्ड प्राइसिंग अंदर ಈಗ ಒಂದು ಕಂಪನಿಲಿ ಪ್ರೊಡಕ್ಷನ್ ಪ್ರೋಸೆಸ್ಗೆ ಏನೇನು ಕಾಸ್ಟ್ ಇನ್ಕರ್ ಆಗಿರುತ್ತೆ ಅದ್ರ ಬೇಸಿಸ್ ಮೇಲೆ ಸೊ ಆ ಪರ್ಟಿಕ್ಯುಲರ್ ಪ್ರೊಡಕ್ಷನ್ ಬೇಸಿಸ್ ಮೇಲೆ ಎಷ್ಟು ಪ್ರೈಸಿಂಗ್ನ ಚಾರ್ಜ್ ಮಾಡಬೇಕು ಅನ್ನೋದನ್ನ ಕನ್ಸಿಡರ್ ಮಾಡ್ತಾ ಹೋಗ್ತಾರೆ ಅದನ್ನು ಕಾಸ್ಟ್ ಬೇಸ್ಡ್ ಪ್ರೈಸಿಂಗ್ ಅಂತ ಕರೀತಾರೆ ಅಥವಾ ಕಾಸ್ಟ್ ಪ್ಲಸ್ ಪ್ರೈಸಿಂಗ್ ಅಂತ ನಾರ್ಮಲಿ ಫಿಕ್ಸ್ಡ್ ಅಮೌಂಟು ಅಥವಾ ಪರ್ಸೆಂಟೇಜು ಆ ಪ್ರೊಡಕ್ಷನ್ ಕಾಸ್ಟ್ ಮೇಲೆ ಫಿಕ್ಸ್ ಮಾಡಿ ಅದಕ್ಕೇನಾದರೂ ಆ್ಯಡ್ ಆನ್ ಪರ್ಸೆಂಟೇಜಸ್ ಇತ್ತು ಅಂದರೆ ಆ್ಯಡ್ ಮಾಡಿ ಆ ಬೇಸಿಸ್ ಮೇಲೆ ಪ್ರೈಸ್ನ ಫಿಕ್ಸ್ ಮಾಡ್ತಾ ಹೋಗ್ತಾರೆ ಇದು ಟ್ರೆಡಿಷ್ನಲ್ ಮೆಥಡು ನಾರ್ಮಲಿ ಎಲ್ಲ ರೀಟೈಲರ್ಸು ಫಾಲೋ ಮಾಡೋ ಅಂಥ ಟ್ರೆಡಿಷ್ನಲ್ ಮೆಥಡು ಪ್ರೊಡಕ್ಷನ್ಗೆ ಎಷ್ಟು ಇನ್ಕರ್ ಆಗಿರುತ್ತೆ ಅದ್ರ ಬೇಸಿಸ್ ಮೇಲೆ ಅಥವಾ ಲೇಬರ್ ಚಾರ್ಜಸ್ಸು ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ಸು ಈ ಎಲ್ಲನೂ ಕನ್ಸಿಡರ್ ಮಾಡಿ ಚಾರ್ಜಸ್ನ ಫಿಕ್ಸ್ ಮಾಡ್ತಾ ಹೋಗ್ತಾರೆ ಅದನ್ನು ಕಾಸ್ಟ್ ಬೇಸ್ಡ್ ಪ್ರೈಸಿಂಗ್ ಅಥವಾ ಕಾಸ್ಟ್ ಪ್ಲಸ್ ಪ್ರೈಸಿಂಗ್ ಅಂತ ಕರೀತಾರೆ ನೆಕ್ಸ್ಟು ಕಸ್ಟಮರ್ ಬೇಸ್ಡ್ ಪ್ರೈಸಿಂಗ್ ಅಥವಾ ಡಿಮ್ಯಾಂಡ್ ಬೇಸ್ಡ್ ಪ್ರೈಸಿಂಗ್ ಅಂದರೆ ಕಂಪನಿ ಅಥವಾ ಫರ್ಮ್ ಏನು ಮಾಡ್ತಾರೆ ಡಿಮ್ಯಾಂಡ್ ಬೇಸಿಸ್ ಮೇಲೆ ಅಥವಾ ಈ ಕಸ್ಟಮರ್ನ ಎಷ್ಟಕ್ಕೆ ಪೇ ಮಾಡ್ಬೋದು ಅನ್ನೋದನ್ನ ಫಸ್ಟು ಥಿಂಕ್ ಮಾಡಿ ಆ ಬೇಸಿಸ್ ಮೇಲೆ ಪ್ರೈಸಿಂಗ್ನ ಫಿಕ್ಸ್ ಮಾಡ್ತಾ ಹೋಗ್ತಾರೆ ಅದನ್ನು ಕಸ್ಟಮರ್ ಬೇಸ್ಡ್ ಪ್ರೈಸಿಂಗ್ ಅಂತ ಕರೀತಾರೆ ಈಗ ಎಕ್ಸಾಂಪಲ್ಗೆ ನಾವು ಕಸ್ಟಮರ್ ಬೇಸ್ಡ್ ಪ್ರೈಸಿಂಗ್ ಎಕ್ಸಾಂಪಲ್ ತೊಗೊಂಡಾಗ ಇಮಾಮಿ ಲಿಮಿಟೆಡು ಇಮಾಮಿ ಎಡೆಗ್ ಬಾಂಬ್ನ ಲಾಂಚ್ ಮಾಡಿದಾಗ ಏನಾಗಿತ್ತು ಕಾಂಪಿಟೇಟರ್ಸ್ ಜಾಸ್ತಿ ಇದ್ದರು ಡಿಮ್ಯಾಂಡ್ ಕಾಂಪಿಟೇಟರ್ಸ್ ಯಾರ್ಯಾರು ಇಮಾಮಿಗೆ ಮೆಂಥೋ ಪ್ಲಸ್ಗೆ ಕಾಂಪಿಟೇಟರ್ಸು ಅಮೃತಾಂಜನು ವಿಕ್ಸು ಝಂಡು ಬಾಂಬ್ ಟೈಗರ್ ಬಾಂಬ್ ಪತಂಜಲಿ ಡಾಬರ್ ಎಲ್ಲ ಟೈಪ್ ಆಫ್ ಕಾಂಪಿಟೇಟರ್ಸ್ ಇದ್ದರೂ ಕೂಡ ಅದು ಈಸಿಯಾಗಿ ರೀಚ್ ಆಗ್ತಾ ಹೋಯಿತು ಕಸ್ಟಮರ್ಸ್ಗೆ ಹೆಂಗೆ ಅಂದರೆ ಈಗ ಅವ್ರ ಕ್ವಾಲಿಟಿ ಚೆನ್ನಾಗಿದೆ ಬಟ್ ಕೊಡೋ ಅಂಥ ಪ್ರೈಸಿಂಗ್ ಏನಾಗಿತ್ತು ಅವರ ಸ್ಟ್ರಾಟಜಿ ಯಾವ್ದು ಯೂಸ್ ಮಾಡಿದ್ರು ಪೆನೆಂಟ್ರೇಷನ್ ಸ್ಟ್ರಾಟಜಿ ಪೆನೆಂಟ್ರೇಷನ್ ಪ್ರೈಸಿಂಗ್ ಸ್ಟ್ರಾಟಜಿ ಮುಖಾಂತರ ಅವರು ಕಸ್ಟಮರ್ಗೆ ರೀಚ್ ಆಗ್ತಾ ಹೋದರು ಸೊ ವಿತಿನ್ ಎ ಇಯರಲ್ಲಿ ಅವರು ಅವರ ಪ್ರಾಡಕ್ಟು ರೀಚ್ ಆಗ್ತಾ ಹೋಯಿತು ಕಸ್ಟಮರ್ಗೆ ಆಮೇಲಿಂದ ಅವರು ರೀಸನಬಲ್ ಪ್ರೈಸ್ನ ಚಾರ್ಜ್ ಮಾಡಿರ್ಬೋದು ಬಟ್ ಬೇಸಿಕ್ ಪ್ರೈಸಿಂಗ್ ಸ್ಟ್ರಾಟಜಿ ಅವರು ಯೂಸ್ ಮಾಡಿದ್ದು ಪೆನೆಂಟ್ರೇಷನ್ ಪ್ರೈಸಿಂಗ್ ಸ್ಟ್ರಾಟಜಿ ದಟ್ ಈಸ್ ಲೋ ಪ್ರೈಸ್ ಸ್ಟ್ರಾಟಜಿನ ಯೂಸ್ ಮಾಡಿಕೊಂಡು ಎಲ್ಲ ಕಾಂಪಿಟೇಟರ್ನು ಬೀಟ್ ಮಾಡಿ ಈಸಿಯಾಗಿ ಮಾರ್ಕೆಟ್ ಶೇರ್ನ ಗೇನ್ ಮಾಡ್ತಾ ಹೋದ್ರು ಅದು ಕಸ್ಟಮರ್ ಬೇಸ್ಡ್ ಪ್ರೈಸಿಂಗ್ ಸೊ ಕಸ್ಟಮರ್ಸು ನಾರ್ಮಲಿ ಕಡಿಮೆ ಪ್ರೈಸ್ ಇರೋವಂಥದ್ದನ್ನ ಪ್ರಿಫರ್ ಮಾಡ್ತಾರೆ ಅಂತೇಳಿ ಇಮಾಮಿ ಕಂಪನಿ ಏನು ಮಾಡ್ತು ಲೋ ಪ್ರೈಸಿಂಗ್ ಸ್ಟ್ರಾಟಜಿನ ಯೂಸ್ ಮಾಡ್ತಾ ಹೋಗ್ತು ಅದನ್ನು ಕಸ್ಟಮರ್ ಬೇಸ್ಡ್ ಪ್ರೈಸಿಂಗ್ ಅಥವಾ ಡಿಮ್ಯಾಂಡ್ ಬೇಸ್ಡ್ ಪ್ರೈಸಿಂಗ್ ಅಂತ ಕರೀತಾರೆ ನೆಕ್ಸ್ಟ್ ಕಾಂಪಿಟೇಷನ್ ಬೇಸ್ಡ್ ಪ್ರೈಸಿಂಗ್ ಅಂದರೆ ಕಾಂಪಿಟೇಟರ್ ಬೇಸಿಸ್ ಮೇಲೆ ಈಗ ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ಫೀಚರ್ಸ್ ಎಲ್ಲ ಸೇಮ್ ಇತ್ತು ಅಂದಾಗ ಕಸ್ಟಮರ್ಸು ಬೈ ಮಾಡೋದು ಕಷ್ಟ ಆಗುತ್ತೆ ಕಸ್ಟಮರ್ ಏನು ಮಾಡ್ತಾರೆ ಎಲ್ಲಿ ಆದಷ್ಟು ಕಡಿಮೆಗೆ ರೀಸನಬಲ್ ಆಗಿ ಸಿಗುತ್ತೋ ಅಂಥ ಕಡೆ ಬೈ ಮಾಡ್ತಾ ಹೋಗ್ತಾರೆ ಸೊ ನಾರ್ಮಲಿ ರೀಟೈಲರ್ ಏನು ಮಾಡ್ತಾರೆ ಕಾಂಪಿಟೇಟರ್ ಲೈನ್ ಆಫ್ ಬಿಸ್ನೆಸ್ಸಲ್ಲೇ ಅವರ ಪ್ರೈಸಿಂಗ್ ಸ್ಟ್ರಾಟಜಿನ ಮೂವ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಕಾಂಪಿಟೇಟರ್ಗಿಂತ ಜಾಸ್ತಿ ಪ್ರೈಸ್ನ ಬಿಡ್ ಮಾಡಲ್ಲ ಜಾಸ್ತಿ ಪ್ರೈಸ್ನ ಫಿಕ್ಸ್ ಮಾಡಿದ್ರೆ ಕಸ್ಟಮರ್ನ ಕಳ್ಕೊಳ್ತೀವಿ ಅನ್ನೋ ಉದ್ದೇಶದಿಂದ ಜಾಸ್ತಿ ಪ್ರೈಸ್ ಫಿಕ್ಸ್ ಮಾಡಲ್ಲ ಕಾಂಪಿಟೇಟರ್ ಪ್ರೈಸಿಂಗ್ ಬೇಸಿಸ್ ಮೇಲೇ ಫಾಲೋ ಮಾಡ್ಕೊಳ್ತಾ ಹೋಗ್ತಾರೆ ಇದು ಅಪ್ರೋಚಸ್ ಟು ಪ್ರೈಸಿಂಗ್ ನೆಕ್ಸ್ಟ್ ಟಾಪಿಕ್ಕು ಪ್ರೈಸ್ ಸೆನ್ಸಿಟಿವಿಟಿ ಸೊ ಪ್ರೈಸ್ ಸೆನ್ಸಿಟಿವಿಟಿ ಅಂದರೆ ಸೊ ಪ್ರೈಸ್ ಸೆನ್ಸಿಟಿವಿಟಿ ಅಂದರೆ ಏನು ಡಿಗ್ರಿ ಟು ವಿಚ್ ದ ಪ್ರೈಸ್ ಆಫ್ ಎ ಪ್ರಾಡಕ್ಟ್ ಅಫೆಕ್ಟ್ ಕಸ್ಟಮರ್ ಬೈಯಿಂಗ್ ಬಿಹೇವಿಯರ್ ಸೊ ಕಸ್ಟಮರ್ ಬೈಯಿಂಗ್ ಬಿಹೇವಿಯರ್ನ ಯಾವ ರೀತಿ ಅಫೆಕ್ಟ್ ಮಾಡುತ್ತೆ ಅದನ್ನು ಪ್ರೈಸ್ ಸೆನ್ಸಿಟಿವಿಟಿ ಅಂತ ಕರೀತಾರೆ ಪ್ರೈಸ್ ಸೆನ್ಸಿಟಿವಿಟಿನ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಕೂಡ ಕರೀತಾರೆ ಸೊ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ನೀವು ಆಲ್ರೆಡಿ ಕಲ್ತಿದ್ದೀರಾ ಅದನ್ನೇ ರೀಕಾಲ್ ಮಾಡ್ತಿದ್ದೀವಿ ಸೊ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂದರೆ ಏನು ಸೊ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂದರೆ ರೇಷಿಯೋ ಆಫ್ ರಿಲೇಟಿವ್ ಚೇಂಜಸ್ ಇನ್ ಡಿಮ್ಯಾಂಡ್ ಮತ್ತು ಪ್ರೈಸ್ ವೇರಿಯನ್ಸು ಸೊ ಡಿಮ್ಯಾಂಡ್ ಮತ್ತು ಪ್ರೈಸ್ ವೇರಿಯನ್ಸು ಚೇಂಜಸ್ ಯಾವ ಥರ ಅರೈಸ್ ಆಗುತ್ತೆ ಆ ರೇಷಿಯೋ ಬೇಸಿಸ್ ಮೇಲೆ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ನ ಟಚ್ ಮಾಡ್ತಾ ಹೋಗ್ತೀವಿ ಸೊ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ನ ಫಾರ್ಮುಲಾ ಏನು ಪರ್ಸೆಂಟೇಜ್ ಚೇಂಜ್ ಇನ್ ಕ್ವಾಂಟಿಟಿ ಡಿಮ್ಯಾಂಡೆಡ್ ಡಿವೈಡೆಡ್ ಬೈ ಪರ್ಸೆಂಟೇಜ್ ಚೇಂಜ್ ಇನ್ ಪ್ರೈಸ್ ಆರ್ ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಕ್ಯೂ ಇಂಟು ಪಿ ಡಿವೈಡೆಡ್ ಬೈ ಡೆಲ್ಟಾ ಪಿ ಸೊ ಪರ್ಸೆಂಟೇಜ್ ಚೇಂಜ್ ಇನ್ ಕ್ವಾಂಟಿಟಿ ಡಿಮ್ಯಾಂಡೆಡ್ ಅಂದ್ರೇನು ಓಲ್ಡ್ ಡಿಮ್ಯಾಂಡ್ ಮೈನಸ್ ನ್ಯೂ ಡಿಮ್ಯಾಂಡ್ ಡಿವೈಡೆಡ್ ಬೈ ಓಲ್ಡ್ ಡಿಮ್ಯಾಂಡ್ ಪರ್ಸೆಂಟೇಜ್ ಚೇಂಜ್ ಇನ್ ಪ್ರೈಸ್ ಅಂದರೆ ಓಲ್ಡ್ ಪ್ರೈಸ್ ಮೈನಸ್ ನ್ಯೂ ಪ್ರೈಸ್ ಡಿವೈಡೆಡ್ ಬೈ ಓಲ್ಡ್ ಪ್ರೈಸ್
ಸೊ ನಿಮಗೆ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ಗೆ ಎಕ್ಸಾಂಪಲ್ ಕೊಟ್ಟರೆ ನಿಮಗೆ ಕ್ಲಾರಿಫೈ ಆಗಿ ಗೊತ್ತಾಗುತ್ತೆ. ಸೊ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಎಕ್ಸಾಂಪಲ್ಲು, ಈಗ ನಿಮಗೆ ಯಾವುದೋ ಪರ್ಟಿಕ್ಯುಲರ್ ಬ್ರ್ಯಾಂಡ್ದು ಶೂ ತೊಗೊಳ್ಳೋಣ ನಾವು. ಸೊ ಬಾಟಾ ಶೂ ಅಂತಲೇ ತೊಗೊಳ್ಳೋಣ. ಸೊ ಈಗ ಬಾಟಾ ಶೂ ಕಾಸ್ಟು 500 ರುಪೀಸ್ ಇದೆ. ಸಡನ್ನಾಗಿ ಏನು ಮಾಡಿದ್ರು ಅವರು 500 ರುಪೀಸಿಂದ 400 ರುಪೀಸ್ಗೆ ರೆಡ್ಯೂಸ್ ಮಾಡಿಬಿಟ್ರು. ಸೊ ಡಿಮ್ಯಾಂಡ್ ಏನಾಯಿತು, 400 ರುಪೀಸ್ಗೆ ರೆಡ್ಯೂಸ್ ಮಾಡಿದ್ದಕ್ಕೆ 500 ಇದ್ದಾಗ ಡಿಮ್ಯಾಂಡು 400 ಶೂಸ್ ಇರ್ತಿತ್ತು. ಅದೇ ಈಗ ಸಡನ್ನಾಗಿ 400ಗೆ ಡಿಕ್ರೀಸ್ ಆಗಿರೋದಕ್ಕೆ ಡಿಮ್ಯಾಂಡ್ ಏನಾಗಿದೆ, 600ಗೆ ರೈಸ್ ಆಗಿದೆ. ಸೊ ಇದನ್ನು ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಕರೀತಾರೆ. ಸೊ ಅಲ್ಲಿ ಓಲ್ಡ್ ಡಿಮ್ಯಾಂಡ್ ಏನಿತ್ತು ನೀವು ಫೈಂಡ್ ಔಟ್ ಮಾಡ್ಬೋದು. ಓಲ್ಡ್ ಡಿಮ್ಯಾಂಡ್ ಏನಿತ್ತು ಮೈನಸ್ ನ್ಯೂ ಡಿಮ್ಯಾಂಡ್ ಏನು ಡಿವೈಡೆಡ್ ಬೈ ಓಲ್ಡ್ ಡಿಮ್ಯಾಂಡು, ಜೊತೆಗೆ ಚೇಂಜ್ ಇನ್ ಪ್ರೈಸ್ಗೆ ಓಲ್ಡ್ ಪ್ರೈಸ್ ಏನಿತ್ತು ಅದ್ರ ಜೊತೆಗೆ ಮೈನಸ್ ನ್ಯೂ ಪ್ರೈಸ್ ಡಿವೈಡೆಡ್ ಬೈ ಓಲ್ಡ್ ಪ್ರೈಸ್, ಇದನ್ನು ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಕರೀತಾರೆ. ಸೊ ನೆಕ್ಸ್ಟು ಟೈಪ್ಸ್ ಆಫ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡಲ್ಲಿ 5 ಟೈಪ್ಸ್ ಇದೆ. ಯಾವ್ಯಾವುದು, ಪರ್ಫೆಕ್ಟ್ಲಿ ಎಲಾಸ್ಟಿಕ್, ರಿಲೇಟಿವ್ಲಿ ಎಲಾಸ್ಟಿಕ್, ಯೂನಿಟ್ ಎಲಾಸ್ಟಿಕ್, ಪರ್ಫೆಕ್ಟ್ಲಿ ಇನ್ ಎಲಾಸ್ಟಿಕ್, ರಿಲೇಟಿವ್ಲಿ ಇನ್ ಎಲಾಸ್ಟಿಕ್. ಸೊ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಅಂದ್ರೆ ಏನು, ಇನ್ಫೈನೈಟ್ ಅದು. ರಿಲೇಟಿವ್ಲಿ ಎಲಾಸ್ಟಿಕ್ಕು ಮೋರ್ ದೆನ್ 1 ಬಟ್ ಲೆಸ್ ದೆನ್ ಇನ್ಫಿನಿಟಿ. ನೆಕ್ಸ್ಟ್ ಯೂನಿಟ್ ಎಲಾಸ್ಟಿಕ್ ಈಕ್ವಲ್ ಟು 1. ರಿಲೇಟಿವ್ಲಿ ಇನ್ ಎಲಾಸ್ಟಿಕ್ಕು ಲೆಸ್ ದೆನ್ 1 ಬಟ್ ಮೋರ್ ದೆನ್ 0. ಸೊ ಪರ್ಫೆಕ್ಟ್ಲಿ ಇನ್ ಎಲಾಸ್ಟಿಕ್ಕು 0. ಸೊ ನಿಮಗೆ ಪರ್ಫೆಕ್ಟ್ಲಿ ಎಲಾಸ್ಟಿಕ್ಕು ಪ್ರತಿ ಈ 5 ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ಗೆ ಒಂದು ಎಕ್ಸಾಂಪಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀನಿ ನಾನು. ಸೊ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಅಂದರೆ ಏನು, ಸೊ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಅಂದರೆ ಈಗ ಸ್ಮಾಲ್ ಚೇಂಜಸ್ ಇನ್ ಪ್ರೈಸ್ ಲೀಡ್ಸ್ ಟು ಇನ್ಫೈನೈಟ್ ಡಿಮ್ಯಾಂಡ್ ಜನ್ರೇಷನ್. ಈಗ ಏನೋ ಒಂದು ಸ್ವಲ್ಪ 1 ರುಪಿ ಫಾಲ್ ಆಯಿತು, ಒಂದು ರುಪಿ ಫಾಲ್ ಆದರೂ ಕೂಡ ಪ್ರೈಸಲ್ಲಿ ಡಿಮ್ಯಾಂಡ್ ಏನಾಗುತ್ತೆ, ಇನ್ಫಿನಿಟಿಗೆ ರೀಚ್ ಆಗ್ತಾ ಹೋಗುತ್ತೆ. ಅಥವಾ 1 ರುಪಾಯಿ ಜಾಸ್ತಿ ಅಂದರೆ ಸ್ಮಾಲ್ ಅಮೌಂಟ್ ಆಫ್ ರೈಸ್ ಇನ್ ಪ್ರೈಸ್ ಏನಿರುತ್ತೆ ಅದರಿಂದ ಡಿಮ್ಯಾಂಡು ಇನ್ಫಿನಿಟಿಗೆ ಇಳಿಬೋದು. ಅಥವಾ ಒಂದು ಸ್ಮಾಲ್ ಫಾಲ್ ಇನ್ ಪ್ರೈಸ್ಗೆ ಡಿಮ್ಯಾಂಡು ಇನ್ಫಿನಿಟಿಗೆ ರೀಚ್ ಆಗ್ತಾ ಹೋಗ್ಬೋದು. ಇದನ್ನು ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಅಂತ ಅಂತಾರೆ. ಸೊ ಫಾರ್ಮುಲಾ ಏನು, ಪರ್ಸೆಂಟೇಜ್ ಚೇಂಜ್ ಇನ್ ಕ್ವಾಂಟಿಟಿ ಡಿಮ್ಯಾಂಡೆಡ್ ಡಿವೈಡೆಡ್ ಬೈ ಪರ್ಸೆಂಟೇಜ್ ಚೇಂಜ್ ಇನ್ ಪ್ರೈಸು. ಸೊ ನಿಮ್ಗೆ ಎಕ್ಸಾಂಪಲ್ ತೊಗೊಂಡಿದ್ದೀವಿ, ಒರಿಜಿನಲ್ ಪ್ರೈಸ್ ಆಫ್ ಎ ಪ್ರಾಡಕ್ಟ್ ಈಸ್ ರುಪೀಸ್ 1000 ಆ್ಯಂಡ್ ಇಟ್ ಹ್ಯಾಸ್ ಬೀನ್ ರೆಡ್ಯೂಸ್ ಟು 999.99 ಓನ್ಲಿ. ಬಿಕಾಸ್ ಆಫ್ ದಿಸ್ ಡಿಕ್ರೀಸ್ ಇನ್ ಪ್ರೈಸ್ ದ ಡಿಮ್ಯಾಂಡ್ ಫಾರ್ ದ ಪ್ರಾಡಕ್ಟ್ ಹ್ಯಾಸ್ ಇನ್ಕ್ರೀಸ್ಡ್ ಫ್ರಮ್ 100 to 500 ಯೂನಿಟ್ಸ್. ಸೊ ಏನು, 1000 ರುಪೀಸ್ ಅದ ಆ ಪ್ರಾಡಕ್ಟ್ನ ಆ್ಯಕ್ಚುಯಲ್ ಪ್ರೈಸು, ಆದರೆ ಏನು ಮಾಡಿದ್ದಾರೆ, 1 ಪೈಸೆ ರೆಡ್ಯೂಸ್ ಮಾಡಿದ್ದಾರೆ. 1000 ರುಪಾಯಿ ಇದ್ದಿದ್ದನ್ನ 999.99 ಮಾಡಿದ್ದಾರೆ. ಆ 1 ಪೈಸೆ ರೆಡ್ಯೂಸ್ ಆಗಿರೋದಕ್ಕೆ 100 ಯೂನಿಟ್ಸ್ ಡಿಮ್ಯಾಂಡ್ ಇದ್ದಿದ್ದು 500 ಯೂನಿಟ್ಸ್ಗೆ ರೈಸ್ ಆಗಿದೆ. ಸೊ ಏನು ಮಾಡ್ತೀರಾ, ಇಲ್ಲಿ ಫಾರ್ಮುಲಾ ಅಪ್ಲೈ ಮಾಡ್ತೀರಾ. ಪರ್ಸೆಂಟೇಜ್ ಚೇಂಜ್ ಇನ್ ಕ್ವಾಂಟಿಟಿ ಡಿಮ್ಯಾಂಡೆಡ್ ಎಷ್ಟು, 400 ಯೂನಿಟ್ಸ್. 500 ಯೂನಿಟ್ಸ್ಗೆ ರೈಸ್ ಆಗಿದೆ, 100 ಯೂನಿಟ್ಸ್ ಫಸ್ಟೇ ಇತ್ತು. ಸೊ ಅಲ್ಲಿಗೆ 400 ಯೂನಿಟ್ಸು. ಪರ್ಸೆಂಟೇಜ್ ಚೇಂಜ್ ಇನ್ ಪ್ರೈಸ್ ಏನು, 1000 ರುಪೀಸ್ ಇದ್ದಿದ್ದು 0.1 ಡಿಕ್ರೀಸ್ ಆಗಿದೆ. ಕ್ವಾಂಟಿಟಿ ಎಷ್ಟು, 500 ಯೂನಿಟ್ಸ್. ಪ್ರೈಸ್ ಎಷ್ಟು, 1000. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ 4 ಲ್ಯಾಕ್ ಸಿಗುತ್ತೆ. ಸೊ ಇಲ್ಲಿ ಗ್ರಾಫಲ್ಲಿ ಏನು ತೋರಿಸ್ತಾ ಇದೆ ನಿಮಗೆ, 1000 ಪ್ರಾಡಕ್ಟ್ ಪ್ರೈಸು. ಸೊ ಅದು 999 ರೀಚ್ ಆಗಿದೆ. ಸೊ 100 ರುಪಿ ಇದ್ದಿದ್ದ ಯೂನಿಟ್ಸ್ ಏನಾಯಿತು, ಈ 1 ಪಾಯಿಂಟ್ ರೆಡ್ಯೂಸ್ ಆಗಿರೋದಕ್ಕೆ 100 ಯೂನಿಟ್ಸ್ ಇದ್ದಿದ್ದು 500 ಯೂನಿಟ್ಸ್ಗೆ ರೀಚ್ ಆಗ್ತಾ ಹೋಗಿದೆ ಡಿಮ್ಯಾಂಡು. ಸೊ ಇಲ್ಲಿ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಏನು ಹೇಳುತ್ತೆ, ಸೊ ಇಲ್ಲಿ ಪ್ರೈಸು ಸ್ಲೈಟ್ ಒಂದು ಸ್ವಲ್ಪನೇ ಚೇಂಜ್ ಆಗಿರೋದು, ಆ ಚೇಂಜ್ ಆಗಿರೋ ಪ್ರೈಸು ಎಲ್ಲಿಗೆ ರೀಚ್ ಆಗಿದೆ, 100ರಿಂದ 500 ರೀಚ್ ಆಗಿದೆ. ಸೊ ಇದು 0.01 ಬದಲು 0ಗೇನಾದರೂ ರೀಚ್ ಆಗಿತ್ತು ಅಂದರೆ ನಿಮ್ಮ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡು ಇನ್ಫಿನಿಟಿಗೆ ರೀಚ್ ಆಗ್ತಾ ಹೋಯಿತು. ಕ್ಲಿಯರ್ ಆಗ್ತಿದೆಯಾ? ನೆಕ್ಸ್ಟು ಪರ್ಫೆಕ್ಟ್ಲಿ ಇನ್ ಎಲಾಸ್ಟಿಕ್ಕು. ಸೊ ಪರ್ಫೆಕ್ಟ್ಲಿ ಇನ್ ಎಲಾಸ್ಟಿಕ್ ಅಂದರೆ ಏನು, ಸೊ ಪರ್ಫೆಕ್ಟ್ಲಿ ಇನ್ ಎಲಾಸ್ಟಿಕ್ ಅಂದರೆ ಈಗ ನಿಮ್ಮ ಪ್ರೈಸು ಎಷ್ಟೇ ಚೇಂಜ್ ಆದರೂ ಕೂಡ ನಿಮ್ಮ ಡಿಮ್ಯಾಂಡ್ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ, ಅದನ್ನು ಪರ್ಫೆಕ್ಟ್ಲಿ ಇನ್ ಎಲಾಸ್ಟಿಕ್ ಅಂತೀವಿ.
ಪ್ರೈಸ್ ಎಷ್ಟೇ ಚೇಂಜ್ ಆದರೂ ಏನಾಗುತ್ತೆ, ಡಿಮ್ಯಾಂಡು ಕಾನ್ಸ್ಟೆಂಟ್ ಆಗಿರುತ್ತೆ. ಅಥವಾ ಮೇ ಬಿ ಒಂದೋ ಎರಡೋ ಪಾಯಿಂಟ್ ಕಡಿಮೆ ಆಗ್ಬೋದು ಅಷ್ಟೇ ಡಿಮ್ಯಾಂಡಲ್ಲಿ, ಬಟ್ ಡಿಮ್ಯಾಂಡ್ ಜಾಸ್ತಿನೇ ಇರುತ್ತೆ. ಈಗ ಎಕ್ಸಾಂಪಲ್ಗೆ ಒರಿಜಿನಲ್ ಪ್ರೈಸ್ ಆಫ್ ಪೆಟ್ರೋಲ್ ಇಸ್ 70 ಪರ್ ಲೀಟರ್ ಆ್ಯಂಡ್ ಇಟ್ ಹ್ಯಾಸ್ ಬೀನ್ ಇನ್ಕ್ರೀಸ್ ಟು ರುಪೀಸ್ 80 ಪರ್ ಲೀಟರ್ ಆ್ಯಂಡ್ ಡಿಮ್ಯಾಂಡ್ ಆಫ್ ಪೆಟ್ರೋಲ್ ಹ್ಯಾಸ್ ಬೀನ್ ಡಿಕ್ರೀಸ್ ಫ್ರಮ್ 50,000 ಲೀಟರ್ಸ್ ಪರ್ ಡೇ ಟು 49,999 ಲೀಟರ್ಸ್ ಪರ್ ಡೇ. ಸೊ ಏನು ಹೇಳ್ತೀನಿ, ಈ ಪರ್ಟಿಕ್ಯುಲರ್ ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಅಂದರೆ ನಿಮ್ಮ ಪೆಟ್ರೋಲ್ ರೇಟ್ ಏನಿತ್ತು, 70 ಪರ್ ಲೀಟರ್ ಇತ್ತು, ಒಂದು ಲೀಟ್ರಿಗೆ 70 ರುಪೀಸ್ ಇತ್ತು. ಆದರೆ ಏನಾಯಿತು, ಸಡನ್ನಾಗಿ 80 ರುಪೀಸ್ಗೆ ರೈಸ್ ಆಗಿದೆ ಒಂದು ಲೀಟ್ರಿಗೆ. ಆದರೂ ಕೂಡ ಏನು ಡಿಮ್ಯಾಂಡ್ ಏನಾಗುತ್ತೆ, 50,000 ಲೀಟ್ರು ಒಂದು ದಿನಕ್ಕೆ ಸೇಲ್ ಆಗ್ತಾಯಿತ್ತು. ಆದರೆ 80 ರುಪೀಸ್ ಮಾರಿರೋದು ನಿಮಗೇನು 49,999 ಲೀಟರ್ ಸೇಲ್ ಆಗ್ತಿದೆ. ಸೊ ಇಲ್ಲಿ 0.1 ಲೀಟರ್ ಮಾತ್ರ ಡಿಫರ್ ಆಗ್ತಿದೆ ಹೊರತು ಏನೋ ತುಂಬ ಡಿಫ್ರೆನ್ಸು ನಿಮಗೆ ಡಿಮ್ಯಾಂಡಲ್ಲಿ ಕಾಣಿಸಲ್ಲ. ಡಿಮ್ಯಾಂಡ್ ಏನಾಗುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ನೀವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ 0.00014 ಸಿಕ್ತು. ಸೊ ಈ ಸಿಚುಯೇಷನಲ್ಲಿ ಏನಾಯ್ತು ನಿಮಗೆ, ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡು 0.00014 ಸಿಕ್ಕಿತ್ತು ನಮಗೆ, ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡು. ಸೊ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಎಷ್ಟು ಸಿಕ್ಕಿದೆ, 0.00014. ಸೊ ಈ ಥರ ಸಿಚುಯೇಷನ್ಸಲ್ಲಿ ಓನ್ಲಿ 0.something ಡಿಫ್ರೆನ್ಸ್ ಇರೋದ್ರಿಂದ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ 0 ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ ಪರ್ಫೆಕ್ಟ್ಲಿ ಇನ್ ಎಲಾಸ್ಟಿಕ್ ಸಿಚುಯೇಷನ್ಸಲ್ಲಿ. ನೆಕ್ಸ್ಟು ರಿಲೇಟಿವ್ಲಿ ಎಲಾಸ್ಟಿಕ್. ಸೊ ರಿಲೇಟಿವ್ಲಿ ಎಲಾಸ್ಟಿಕ್ ಅಂದರೆ ನಿಮ್ಮ ಪ್ರೈಸಲ್ಲಿ ಒಂದು ಸಣ್ಣ ಚೇಂಜಸ್ ಆಯಿತು ಅಂದರೆ ಅದು ನಿಮ್ಮ ಕ್ವಾಂಟಿಟಿ ಡಿಮ್ಯಾಂಡೆಡಲ್ಲಿ ಲಾರ್ಜ್ ಚೇಂಜ್ನ ತೋರಿಸ್ತಾ ಹೋಗುತ್ತೆ. ನಿಮ್ಮ ಈಗ ನೀವು ಒಂದು ಸ್ಮಾಲ್ ಅಮೌಂಟ್ನ ರೈಸ್ ಮಾಡಿರ್ಬೋದು ಪ್ರೈಸು, ಅದೇ ನೀವು ಕ್ವಾಂಟಿಟಿ ಡಿಮ್ಯಾಂಡೆಡ್ ಏನಾಗುತ್ತೆ ಸಡನ್ನಾಗಿ ಕಡಿಮೆ ಆಗ್ತಾ ಹೋಗುತ್ತೆ, ಅದನ್ನು ರಿಲೇಟಿವ್ಲಿ ಎಲಾಸ್ಟಿಕ್ ಅಂತೀವಿ. ಈಗ ಎಕ್ಸಾಂಪಲ್ಗೆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಇಸ್ ಪ್ರೈಸ್ಡ್ ಅಟ್ ರುಪೀಸ್ 60 ಆ್ಯಂಡ್ ಇಟ್ ಹ್ಯಾಸ್ ಇನ್ಕ್ರೀಸ್ ಟು ರುಪೀಸ್ 65. ಆ್ಯಸ್ ಎ ರಿಸಲ್ಟ್ ದ ಡಿಮ್ಯಾಂಡ್ ಫಾರ್ ದ ಪ್ರಾಡಕ್ಟ್ ಹ್ಯಾಸ್ ಡಿಕ್ರೀಸ್ ಫ್ರಮ್ 500 ಯೂನಿಟ್ಸ್ ಟು 300 ಯೂನಿಟ್ಸ್. ಸೊ ಇಲ್ಲಿ ಆ್ಯಕ್ಚುಯಲ್ ಪ್ರೈಸ್ ಇದ್ದಿದ್ದಷ್ಟು 60 ರುಪೀಸು, ಆದರೆ ಅದನ್ನು 65 ರುಪೀಸ್ಗೆ ಇನ್ಕ್ರೀಸ್ ಮಾಡಿರೋದ್ರಿಂದ 500 ಯೂನಿಟ್ಸ್ ಡಿಮ್ಯಾಂಡ್ ಮಾಡ್ತಿದ್ದವರು ಈಗ 300 ಯೂನಿಟ್ಸ್ಗೆ ಡಿಕ್ರೀಸ್ ಆಗಿದೆ. ಸೊ ನಾವಲ್ಲಿ ಸಾಲ್ವ್ ಮಾಡಿದಾಗ ಪರ್ಸೆಂಟೇಜ್ ಚೇಂಜ್ ಇನ್ ಕ್ವಾಂಟಿಟಿ 500 - 300 - 200 ಯೂನಿಟ್ಸು, ಪರ್ಸೆಂಟೇಜ್ ಚೇಂಜ್ ಇನ್ ಪ್ರೈಸು 60 ಇದ್ದಿದ್ದು 65 ಆಗಿದೆ. ಸೊ 5 ರುಪೀಸ್ ಡಿಫರ್ ಆಗುತ್ತೆ. ಕ್ವಾಂಟಿಟಿ ಡಿಮ್ಯಾಂಡೆಡ್ ಎಷ್ಟು 500, ಪರ್ಸೆಂಟೇಜ್ ಪ್ರೈಸು 60 ರುಪೀಸು. ಸೊ ಸಾಲ್ವ್ ಮಾಡಿದಾಗ ನಾವು ನಮಗೆ 4.8 ಪರ್ಫೆಕ್ಟ್ಲಿ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಎಷ್ಟು ಸಿಗ್ತಿದೆ ನಮಗೆ, 4.8 ಸಿಗ್ತಿದೆ. ಸೊ ಪ್ರೈಸ್ ಎಷ್ಟಿತ್ತು, 60 ಇದ್ದಿದ್ದು 65 ಆಗಿದೆ, ಇನ್ಕ್ರೀಸ್ ಆಗಿದೆ. ಅದೇ ನಿಮ್ಮ ಕ್ವಾಂಟಿಟಿ ಡಿಮ್ಯಾಂಡೆಡು 60 ರುಪೀಸ್ ಇದ್ದಾಗ 500 ಇದ್ದಿದ್ದು ಸಡನ್ನಾಗಿ 300ಗೆ ಡಿಕ್ರೀಸ್ ಆಗ್ತಾ ಹೋಗಿದೆ. ಸೊ ಅಲ್ಲಿ ನಿಮಗೆ ಸೊ ಇಂಥ ಸಿಚುಯೇಷನಲ್ಲಿ ನಿಮ್ಮ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡು ಗ್ರೇಟರ್ ದ್ಯಾನ್ 1 ಬಟ್ ಲೆಸ್ ದ್ಯಾನ್ ಇನ್ಫಿನಿಟಿ ಇರುತ್ತೆ. ಸೊ ನೆಕ್ಸ್ಟು ರಿಲೇಟಿವ್ಲಿ ಇನ್ಎಲಾಸ್ಟಿಕ್. ಸೊ ರಿಲೇಟಿವ್ಲಿ ಇನ್ಎಲಾಸ್ಟಿಕ್ ಅಂದರೆ ಸೇಮ್ ಆಸ್ ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ಕು, ಎ ಲಾರ್ಜ್ ಚೇಂಜ್ ಇನ್ ಪ್ರೈಸು ಲೀಡ್ಸ್ ಟು ಸ್ಮಾಲ್ ಚೇಂಜ್ ಇನ್ ಕ್ವಾಂಟಿಟಿ. ಸೊ ನಿಮ್ಮ ಪ್ರೈಸಲ್ಲಿ ಆಗುವಂಥ ಲಾರ್ಜ್ ಚೇಂಜಸ್ಸು ನಿಮ್ಮ ಡಿಮ್ಯಾಂಡಲ್ಲಿ ಸ್ಮಾಲ್ ಚೇಂಜಸ್ನ ರೈಸ್ ಮಾಡ್ತಾ ಹೋಗುತ್ತೆ. ಸೊ ಎಕ್ಸಾಂಪಲ್, ಎ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಇಸ್ ಪ್ರೈಸ್ಡ್ ಅಟ್ ರುಪೀಸ್ 100 ಆ್ಯಂಡ್ ಇಟ್ ಹ್ಯಾಸ್ ಡಿಕ್ರೀಸ್ ಟು ರುಪೀಸ್ 90. ಆ್ಯಸ್ ಎ ರಿಸಲ್ಟ್ ದ ಕ್ವಾಂಟಿಟಿ ಡಿಮ್ಯಾಂಡೆಡ್ ಆಸ್ ಇನ್ಕ್ರೀಸ್ ಫ್ರಮ್ 250 ಯೂನಿಟ್ಸ್ ಟು 260 ಯೂನಿಟ್ಸ್. ಸೊ 100 ರುಪೀಸ್ ಇದ್ದಿದ್ದನ್ನ ಸಡನ್ನಾಗಿ 90 ರುಪೀಸ್ಗೆ ಡಿಕ್ರೀಸ್ ಮಾಡಿದ್ದಾರೆ, ಅದರಿಂದ 250 ಯೂನಿಟ್ಸ್ ಡಿಮ್ಯಾಂಡ್ ಮಾಡ್ತಿದ್ದವರು 260 ಯೂನಿಟ್ಸ್ನ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಸೊ ಬರೀ 10 ಯೂನಿಟ್ಸ್ ಮಾತ್ರ, ಈಗ 10 ರೂಪಾಯಿ ಕಡಿಮೆ ಮಾಡಿದ್ದೀರ, ಅದರಿಂದ 10 ಯೂನಿಟ್ಸ್ ಮಾತ್ರ ಜಾಸ್ತಿ ಆಗಿದೆ. ಸೊ ಇದನ್ನು ರಿಲೇಟಿವ್ಲಿ ಇನ್ಎಲಾಸ್ಟಿಕ್ ಅಂತ ಕರಿತೀವಿ. ಸೊ 250 ಇದ್ದಿದ್ದು 260 ಆಯಿತು 10 ಯೂನಿಟ್ಸು, 100 ಇದ್ದಿದ್ದು 90 ಆಗಿದೆ 10 ರುಪೀಸು. 250 ಯೂನಿಟ್ಸ್ ಕ್ವಾಂಟಿಟಿ, ಪ್ರೈಸು 100. ಸಾಲ್ವ್ ಮಾಡಿದಾಗ ನಮಗೆ ಸಿಕ್ತು ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡು 0.38 ಸಿಕ್ಕಿದೆ. ಸೊ ಇದ್ರ ಪ್ರಕಾರ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಏನು ಇರುತ್ತೆ, ಸೊ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಏನು ಗ್ರೇಟರ್ ದ್ಯಾನ್ 0 ಬಟ್ ಲೆಸ್ ದ್ಯಾನ್ 1. ನೆಕ್ಸ್ಟು ಯೂನಿಟ್ ಎಲಾಸ್ಟಿಸಿಟಿ. ಸೊ ಯೂನಿಟ್ ಎಲಾಸ್ಟಿಸಿಟಿ ಅಂದ್ರೇನು,
ಈಗ ನಿಮ್ಮ ಪ್ರೈಸಲ್ಲಿ ಎಷ್ಟು ಚೇಂಜಸ್ ಆಗಿರುತ್ತೋ ಅದಕ್ಕೆ ಮ್ಯಾಚ್ ಆಗೋ ರೀತಿಯೇ ನಿಮ್ಮ ಡಿಮ್ಯಾಂಡಲ್ಲೂ ಕೂಡ ಚೇಂಜಸ್ ಆಗಿರುತ್ತೆ, ಅದನ್ನೇ ಯೂನಿಟ್ ಎಲಾಸ್ಟಿಸಿಟಿ ಅಂತಾರೆ. ಈಗ ಎಕ್ಸಾಂಪಲ್ ತೊಗೊಂಡಾಗ, ಇಫ್ ದ ಪ್ರೈಸ್ ಆಫ್ ದ ಕಮಾಡಿಟಿ ಇಸ್ ರುಪೀಸ್ 50 ಆ್ಯಂಡ್ ಇಟ್ ಹ್ಯಾಸ್ ಇನ್ಕ್ರೀಸ್ ಟು ರುಪೀಸ್ 60, ದ ಡಿಮ್ಯಾಂಡ್ ಹ್ಯಾಸ್ ಆಲ್ಸೋ ಚೇಂಜ್ ಫ್ರಮ್ 100 ಯೂನಿಟ್ಸ್ ಟು 80 ಯೂನಿಟ್ಸ್. ಸೊ ಪರ್ಸೆಂಟೇಜ್ ಚೇಂಜ್ ಇನ್ ಕ್ವಾಂಟಿಟಿ ಎಷ್ಟು, 100 ಇಂದ 80 ಯೂನಿಟ್ಸ್ಗೆ ಚೇಂಜ್ ಆಗಿದೆ. ಸೊ 20 ಯೂನಿಟ್ಸು ಪರ್ಸೆಂಟೇಜ್ ಚೇಂಜ್ ಇನ್ ಪ್ರೈಸಸ್ ಏನು, 50 ಇದ್ದಿದ್ದು 60 ಆಗಿದೆ. ಸೊ ಅಲ್ಲಿ 10 ರುಪೀಸ್ ಚೇಂಜಸ್ ಆಗಿದೆ. ಕ್ವಾಂಟಿಟಿ 100, ಪ್ರೈಸು 50. ಸೊ ಸಾಲ್ವ್ ಮಾಡಿದಾಗ ನಮಗೆ ಸಿಗುತ್ತೆ, ಸೊ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಏನಾಗುತ್ತೆ, ಈಕ್ವಲ್ ಟು 1 ಆಗಿರುತ್ತೆ. ಸೊ 60 ಇದ್ದಿದ್ದು 100, ಸೊ 50 ಇದ್ದಿದ್ದೇನಾಯಿತು ನಿಮಗೆ 60ಗೆ ರೈಸ್ ಆಯಿತು. ಇಲ್ಲಿ 100 ಇದ್ದಿದ್ದು 80 ಇದ್ದಿದ್ದು 100ಗೆ ರೈಸ್ ಆಯ್ತಾ ಹೋಯಿತು. ಸೊ ಯೂನಿಟ್ ಎಲಾಸ್ಟಿಕ್ ಅಂದರೆ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡು ಈಕ್ವಲ್ ಟು 1 ಆಗಿರುತ್ತೆ. ಸೊ ನೆಕ್ಸ್ಟ್ ಟಾಪಿಕ್ ಈಸ್ ವ್ಯಾಲ್ಯೂ ಪ್ರೈಸಿಂಗ್. ಸೊ ವ್ಯಾಲ್ಯೂ ಪ್ರೈಸಿಂಗ್ ಅಂದ್ರೇನು, ನಿಮ್ಮ ಈಗ ಕಸ್ಟಮರ್ ಕೊಡೋ ಅಂಥ ವ್ಯಾಲ್ಯೂ, ಈ ಕಸ್ಟಮರ್ ಎಷ್ಟು ವ್ಯಾಲ್ಯೂ ಕೊಡಬೇಕು ಅಂದ್ಕೊಂಡಿದ್ದಾರೋ ಅಂಥ ವ್ಯಾಲ್ಯೂ, ಅಂಥ ಪರ್ಸೆಪ್ಷನ್ ವ್ಯಾಲ್ಯೂಗೆ, ಈಗ ನೀವು ಒಂದು ಪ್ರಾಡಕ್ಟ್ಗೆ ಎಷ್ಟು ಕೊಡಬೇಕು ಅಂತ ಅಂದ್ಕೊಂಡಿರ್ತೀರೋ ಆ ಬೇಸಿಸ್ ಮೇಲೆ ಈ ಪರ್ಟಿಕ್ಯುಲರ್ ವ್ಯಾಲ್ಯೂ ಪ್ರೈಸಿಂಗ್ನ ಫಿಕ್ಸ್ ಮಾಡಿರ್ತಾರೆ. ಇಂಥ ವ್ಯಾಲ್ಯೂ ಪ್ರೈಸಿಂಗ್ ಸ್ಟ್ರಾಟಜೀಸ್ನ ಎಕ್ಸ್ಟರ್ನಲ್ ಫ್ಯಾಕ್ಟರ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕಂದರೆ ರಿಸೆಷನ್ ಅಥವಾ ಇನ್ಕ್ರೀಸ್ಡ್ ಕಾಂಪಿಟೇಷನ್ ಇದ್ದಾಗ, ಈ ಕಾಂಪಿಟೇಷನ್ ಜಾಸ್ತಿ ಇತ್ತು ಅಂಥ ಟೈಮಲ್ಲಿ ಅವರು ಕಸ್ಟಮರ್ನ ರಿಟೈನ್ ಮಾಡ್ಕೊಳ್ಬೇಕು, ಅವರ ಸರ್ವಿಸಸ್ಸು ಮತ್ತು ಸೇಲ್ಸ್ನ ರಿಟೈನ್ ಮಾಡ್ಕೋಬೇಕು ಅಂತ ಇಂಥ ವ್ಯಾಲ್ಯೂ ಪ್ರೈಸಿಂಗ್ ಸ್ಟ್ರಾಟಜಿನ ಬಿಲ್ಡ್ ಮಾಡ್ತಾ ಹೋಗ್ತಾರೆ. ಈಗ ಎಕ್ಸಾಂಪಲ್ಗೆ ನಿಮಗೆ ನಾವು ಮೆಕ್ಡೊನಾಲ್ಡ್ಸ್ ತೊಗೊಂಡಾಗ, ಈಗ ಮೆಕ್ಡೊನಾಲ್ಡ್ಸಲ್ಲಿ ಏನು ಮಾಡ್ತಾರೆ, ಹ್ಯಾಪಿ ಪ್ರೈಸ್ ಮೆನ್ಯು ಅಥವಾ ವಾಕ್ ಮೆನ್ಯು ಈ ಥರದ್ದೆಲ್ಲ ರುಪೀಸ್ 25 ಆನ್ವರ್ಡ್ಸ್ ಅಂತ ನಮಗೆ ಅಡ್ವರ್ಟೈಸ್ಮೆಂಟಲ್ಲಿ ತೋರಿಸ್ತಾ ಹೋಗ್ತಾರೆ, ಇಂಥ ಆಫರ್ಸ್ನ ಕೊಡ್ತಾ ಹೋಗ್ತಾರೆ. ಸೊ ಇಲ್ಲಿ ಮೆಕ್ಡೊನಾಲ್ಡ್ಸಲ್ಲಿ ನಾರ್ಮಲಿ ಆಲೂ ಟಿಕ್ಕಿ ಈ ಥರದನ್ನೆಲ್ಲ ಎಕ್ಸ್ಕ್ಲೂಡ್ ಮಾಡಿ ಟ್ಯಾಕ್ಸ್ನ ಇಂಥ ಬರ್ಗರ್ಸ್ನೆಲ್ಲ ರುಪೀಸ್ 25 ಆ ಥರ ರೀಚ್ ಮಾಡ್ತಾ ಹೋಗ್ತಾರೆ. ಸೊ ನಿಮಗೆ ಬರ್ಗರ್ ಬರೀ ಬರ್ಗರ್ ತೊಗೊಳ್ತೀವಿ ಅಂದಾಗ 25 ರುಪೀಸ್ಗೆ ಸಿಗ್ತಾ ಹೋಗುತ್ತೆ. ಅದೇ ನಾರ್ಮಲ್ ಚಾಟ್ ಸೆಂಟರಲ್ಲಿ ನೀವೇನೋ ವಡಾ ಪಾವು ಅಥವಾ ಇಂಡಿಯನ್ ವರ್ಷನ್ ಆಫ್ ಬರ್ಗರ್ ಈ ಥರದ್ದೆಲ್ಲ ನೀವು ಲೋಕಲ್ ಚಾಟ್ ಶಾಪ್ಸಲ್ಲಿ ತೊಗೊಳ್ತೀರಾ ಅಂದರೆ ಅವರು ಕೂಡ 22-25 ರುಪೀಸ್ಗೆ ಆಫರ್ ಮಾಡ್ತಾರೆ. ಆದರೆ ಕಸ್ಟಮರ್ ಏನು ಮಾಡ್ತಾರೆ, ಮೆಕ್ಡೊನಾಲ್ಡ್ಸ್ನೇ ಪ್ರಿಫರ್ ಮಾಡ್ತಾರೆ. ಯಾಕೆ ಅಂದರೆ ಸೊ ಅದು ಒಂಥರ ಅಫಿಷಿಯಲಾಗೂ ಇರುತ್ತೆ, ಜೊತೆಗೆ ಎಂಟರ್ಟೈನಿಂಗ್ ಆಗೂ ಇರುತ್ತೆ. ಅದೇ ಲೋಕಲ್ ಚಾಟ್ ಸೆಂಟರಲ್ಲಿ ರೋಡ್ ಪಕ್ಕದಲ್ಲಿ ನಿಂತ್ಕೊಂಡು ತಿನ್ನೋ ಬದಲು ಮೆಕ್ಡೊನಾಲ್ಡ್ಸಲ್ಲಿ ಹೋಗಿ ಅದೇ ಕೊಡೋವಂಥ ಕಾಸು 25 ರುಪೀಸ್. ಇಲ್ಲಿ ಕೂಡ ವಡಾಪಾವ್ ಅಥವಾ ಇಂಡಿಯನ್ ಟ್ರೆಡಿಷ್ನಲ್ ಬರ್ಗರು 25 ರುಪೀಸಿಗೆ ಸಿಗುತ್ತೆ ಅಂದರೆ ಅಲ್ಲೂ ಮೆಕ್ಕಾಲು ಟಿಂಕಿ ಬರ್ಗರು 25 ರುಪೀಸ್ಗೆ ಸಿಗುತ್ತೆ. ಸೊ ಅಲ್ಲಿ ಆರಾಮಾಗಿ ಅಫಿಷಿಯಲಾಗಿ ಎ ಸಿ ರೂಮಲ್ಲಿ ಕೂತ್ಕೊಳ್ಬೋದು. ಲೋಕಲ್ ಚಾಟ್ ಸೆಂಟರಲ್ಲಾದರೆ ರೋಡ್ ಸೈಡಲ್ಲಿ ಅಥವಾ ಎಲ್ಲೋ ಪಕ್ಕದಲ್ಲಿ ನಿಂತ್ಕೊಂಡು ಕೂತ್ಕೊಂಡು ಧೂಳಲ್ಲಿ ತಿನ್ನೋ ಬದಲು ಅಫಿಷಿಯಲಾಗಿ ಮೆಕ್ಡೊನಾಲ್ಡ್ಸಲ್ಲಿ ತಿನ್ಬೋದು. ಸೊ ಈ ಥರ ವ್ಯಾಲ್ಯೂ ಅವ್ರು ಕೊಡ್ತಿರೋವಂಥ ಅಮೌಂಟಿಗೆ ಏನಾದರೂ ಗೈನ್ ಮಾಡೋ ಅಂಥ ರೀಸನಿಂದ ಈ ಥರ ವ್ಯಾಲ್ಯೂ ಪ್ರೈಸ್ ಸ್ಟ್ರಾಟಜಿನ ಬಿಲ್ಡ್ ಮಾಡ್ತಾ ಹೋಗ್ತಾರೆ. ಸೊ ಈಗ ತುಂಬ ಕಾಂಪಿಟೇಷನ್ ಇದೆ ಚಾಟ್ ಸೆಂಟರ್ಸ್ಗೆ. ಸೊ ಮೆಕ್ಡೊನಾಲ್ಡ್ಸ್ ಏನು ಮಾಡುತ್ತೆ, ವ್ಯಾಲ್ಯೂ ಪ್ರೈಸಿಂಗ್ ಸ್ಟ್ರಾಟಜಿನ ಯೂಸ್ ಮಾಡಿಕೊಂಡು ಕಸ್ಟಮರ್ನ ಜೊತೆಗೆ ಅವರ ಸೇಲ್ಸ್ನ ಏನು ಮಾಡ್ತಾರೆ, ಗೈನ್ ಮಾಡ್ಕೊಳ್ತಾ ಹೋಗ್ತಾರೆ. ಇದನ್ನು ವ್ಯಾಲ್ಯೂ ಪ್ರೈಸಿಂಗ್ ಸ್ಟ್ರಾಟಜಿ ಅಂತ ಹೇಳ್ತಾರೆ. ಸೊ ಈ ಥರ ವ್ಯಾಲ್ಯೂ ಪ್ರೈಸಿಂಗ್ ಸ್ಟ್ರಾಟಜಿ ಮಾಡೋದ್ರಿಂದ ಏನಾಗುತ್ತೆ, ಸೇಲ್ಸು ಜಾಸ್ತಿ ಆಗ್ತಾ ಹೋಗುತ್ತೆ, ಜೊತೆಗೆ ಪ್ರಾಫಿಟ್ಟು. ಸೇಲ್ಸ್ ಜಾಸ್ತಿ ಆಯಿತು ಅಂದರೆ ಏನಾಗುತ್ತೆ, ಪ್ರಾಫಿಟ್ಟು ಆಟೋಮೆಟಿಕಲಿ ಜಾಸ್ತಿ ಆಗ್ತಾ ಹೋಗುತ್ತೆ, ಕಸ್ಟಮರ್ ಲಾಯಲ್ಟಿ ಬಿಲ್ಡ್ ಮಾಡ್ಕೊಳ್ತೀವಿ. ಸೊ ಲಾಯಲ್ಟಿ ಕಸ್ಟಮರ್ ಲಾಯಲ್ಟಿ ಬಿಲ್ಡ್ ಮಾಡ್ಕೊಂಡಾಗ ವರ್ಡ್ ಆಫ್ ಮೌತ್ ಮುಖಾಂತರ ಜಾಸ್ತಿ ಕಸ್ಟಮರ್ನು ಅಟ್ರ್ಯಾಕ್ಟ್ ಮಾಡ್ಕೊಳ್ತೀವಿ, ಜೊತೆಗೆ ಜಾಸ್ತಿ ಪ್ರಾಫಿಟ್ನು ಗೈನ್ ಮಾಡ್ಕೊಳ್ತಾ ಹೋಗ್ತೀವಿ. ನೆಕ್ಸ್ಟು ರೀಸನೇಬಲ್ ಪ್ರೈಸಿಗೆ ಕಸ್ಟಮರ್ ಲಾಯಲ್ಟಿನ ತೊಗೊಳ್ತಾ ಹೋಗ್ತೀವಿ. ಸೊ ಇದೆಲ್ಲ ನಮಗೇನಾಗುತ್ತೆ, ಅಡ್ವಾಂಟೇಜಸ್ ಆಗಿರುತ್ತೆ. ಸೊ ಅದರಿಂದ ಈ ಥರ ವ್ಯಾಲ್ಯೂ ಪ್ರೈಸಿಂಗ್ ಸ್ಟ್ರಾಟಜಿನ ಬಿಲ್ಡ್ ಮಾಡೋದ್ರಿಂದ ಈಸಿಯಾಗಿ ನಮ್ಮ ಸೇಲ್ಸ್ನ ನಾವು ಜನ್ರೇಟ್ ಮಾಡ್ಕೊಳ್ತಾ ಹೋಗ್ಬೋದು. ನೆಕ್ಸ್ಟು ಮಾರ್ಕ್ ಡೌನ್ ಪ್ರೈಸಿಂಗ್. ಸೊ ಮಾರ್ಕ್ ಡೌನ್ ಪ್ರೈಸಿಂಗ್ ನಾರ್ಮಲಿ ರೀಟೇಲ್ ಕ್ಲಾತಿಂಗ್ ಸ್ಟೋರ್ಸು, ಗ್ರಾಸರಿ ಸ್ಟೋರ್ಸು ಅಥವಾ ಈ ಡಿಮಾರ್ಟ್ ಈ ಥರ ಸೆಂಟರ್ಸಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ. ಯಾಕೆಂದರೆ ಈಗ ನಿಮಗೆ ಜಾಸ್ತಿ ಕಸ್ಟಮರ್ನ ಅಟ್ರ್ಯಾಕ್ಟ್ ಮಾಡ್ಕೊಳ್ಬೇಕು, ಡಿಮ್ಯಾಂಡ್ನ ಜಾಸ್ತಿ ಮಾಡ್ಕೊಳ್ಬೇಕು. ಸೊ ಇಂಥ ಕಡೆ ಏನು ಮಾಡ್ತಾರೆ, ಈ ಟೈಪ್ ಆಫ್ ಪ್ರೈಸಿಂಗ್ ಸ್ಟ್ರಾಟಜಿನ ಯೂಸ್ ಮಾಡ್ತಾರೆ. ಈಗ ರೀಟೇಲ್ ಸೆಲ್ಲರ್ಸ್ ಏನಿರ್ತಾರೆ, ಅವರು ಪ್ರಾಡಕ್ಟ್ ಮೇಲೆ ಪ್ರೈಸ್ನ ರೆಡ್ಯೂಸ್ ಮಾಡ್ತಾ ಹೋಗ್ತಾರೆ. ಈಗ ಮಾರ್ಕೆಟ್ ಶೇರ್, ಸೊ ಮಾರ್ಕೆಟ್ ಪ್ರೈಸ್ ಏನಿರುತ್ತೆ ಅದಕ್ಕಿಂತ ಏನು ಮಾಡ್ತಾರೆ,
ಸೊ ಮಾರ್ಕೆಟ್ ಪ್ರೈಸ್ ಏನಿರುತ್ತೆ ಅದಕ್ಕಿಂತ ಕಡಿಮೆ, ಈಗ ಡಿಸ್ಕೌಂಟ್ ಮಾಡಿರ್ಬೋದು ಅಥವಾ ಬಾರ್ಗೇನಿಂಗ್ ಮುಖಾಂತರನೋ ಕಡಿಮೆ ಮಾಡಿ, ಅವ್ರ ಮಾರ್ಕೆಟ್ ಶೇರ್ಗಿಂತ ಮಾರ್ಕೆಟ್ ಪ್ರೈಸ್ಗಿಂತ ಕಡಿಮೆ ಮಾಡಿ ಕೊಟ್ಟು ಕಸ್ಟಮರ್ಗೆ ಏನು ಮಾಡ್ತಾರೆ ಅಟ್ರಾಕ್ಟ್ ಮಾಡ್ಕೊಳ್ತಾ ಹೋಗ್ತಾರೆ ಈ ಥರ ರೀಟೇಲ್ ಸ್ಟೋರ್ಸು. ಸೊ ಹಿಂಗೆ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಅವರ ಸ್ಟಾಕ್ಸ್ನ ಈಸಿಯಾಗಿ ಎಂಡ್ ಆಫ್ ಸೀಸನ್ನಲ್ಲಿ ಅವ್ರ ಸ್ಟಾಕ್ನ ಕ್ಲಿಯರ್ ಮಾಡ್ಕೊಳ್ತಾ ಹೋಗ್ಬೋದು, ಜೊತೆಗೆ ಜಾಸ್ತಿ ಕಸ್ಟಮರ್ನು ಅಟ್ರಾಕ್ಟ್ ಮಾಡ್ಕೊಳ್ತಾ ಹೋಗ್ಬೋದು ಸೇಲ್ಗೆ. ಸೊ ಕಾಂಪಿಟೇಷನ್ನ ಆದಷ್ಟು ಅವಾಯ್ಡ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಈ ಥರ ಸ್ಟ್ರಾಟಜಿನ ಯೂಸ್ ಮಾಡಿಕೊಂಡು ರೀಟೇಲರ್ಸು ಜಾಸ್ತಿ ಟೈಪ್ ಆಫ್ ಸ್ಟ್ರಾಟಜಿನ ಕ್ಲಾತಿಂಗ್ ಸ್ಟೋರ್ಸ್ ಅವರೇ, ರೀಟೇಲ್ ಕ್ಲಾತಿಂಗ್ ಸ್ಟೋರ್ಸ್ ಅವರು ಜಾಸ್ತಿ ಈ ಪ್ರೈಸಿಂಗ್ ಸ್ಟ್ರಾಟಜಿನ ಫಾಲೋ ಮಾಡ್ತಾ ಹೋಗ್ತಾರೆ. ಸೊ ಇದರ ಫಾರ್ಮುಲಾ ಏನು, ಮಾರ್ಕ್ಡೌನ್ ಪ್ರೈಸ್ ಈಸ್ ಇಕ್ವಲ್ ಟು ಮಾರ್ಕೆಟ್ ಪ್ರೈಸ್ ಇಂಟು ರೇಟ್ ಆಫ್ ಮಾರ್ಕ್ಡೌನ್. ಸೊ ನಿಮ್ಮ ಮಾರ್ಕೆಟ್ ಪ್ರೈಸ್ ಎಷ್ಟು, ನೀವು ಎಷ್ಟು ಕಡಿಮೆ ಮಾಡಿದ್ದೀರ. ಅದನ್ನು ಮಾರ್ಕ್ಡೌನ್ ಪ್ರೈಸಿಂಗ್ ಅಂತಾರೆ. ಸೊ ಮಾರ್ಕ್ಡೌನ್ ಪ್ರೈಸಿಂಗ್ ಕ್ಲಿಯರ್ ಆಯಿತಾ? ನಿಮ್ಗೆ ಇರೋವಂಥ, ಈಗ ನೀವು ಯಾವುದೋ ಒಂದು ಕ್ಲಾತಿಂಗ್ ಸೆಂಟರ್ಗೆ ಹೋಗ್ತೀರಾ ಅಂದ್ಕೊಳ್ಳಿ, ಯಾವುದೋ ಒಂದು ಬಟನ್ ಸೆಲೆಕ್ಟ್ ಮಾಡ್ತೀರಾ, ನೀವು ಅವರು 1000 ರೂಪೀಸ್ ಹೇಳಿದ್ರೆ ನೀವು ಸ್ಟಾರ್ಟಿಂಗ್ ಏನಂತ ಕೇಳ್ತೀರಾ, 500 or 600 ಈ ಥರ ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗ್ತೀರಾ. ಸೊ ಅವ್ರು ಲಾಸ್ ಮಾಡ್ಕೊಂಡು ಕೊಡ್ತಾರೆ ಅಂತಲ್ಲ, ಮೇ ಬಿ ಡಿಸ್ಕೌಂಟ್ ಕೊಡ್ಬೋದು ಬಟ್ ಕಂಪ್ಲೀಟಾಗಿ ಲಾಸ್ ಮಾಡ್ಕೊಂಡು ಕೊಡಲ್ಲ. ಸೊ ಡಿಸ್ಕೌಂಟಿಂಗ್ ಮುಖಾಂತರ ಕಸ್ಟಮರ್ನ ಅಟ್ರಾಕ್ಟ್ ಮಾಡ್ಕೊಳ್ತಾ ಹೋಗ್ತಾರೆ. ಜೊತೆಗೆ ಈಗ ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ವ್ಯಾಲ್ಯೂ 1000ಡೇ ಇರುತ್ತೆ ಅಂತ ಕಸ್ಟಮರ್ಗೆ ಗೊತ್ತಿರುತ್ತಾ, ಸೊ ಏನು ಮಾಡ್ತಾರೆ, ಬಾರ್ಗೇನಿಂಗ್ ಪವರ್ ಮುಖಾಂತರ ನಾನು ಲೋ ಪ್ರೈಸ್ನ ಕೊಟ್ಟು ಬಂದಿದ್ದೀನಿ ಅಂದ್ಕೊಳ್ತಾರೆ. ಸೊ ಲಾಸ್ ಮಾಡ್ಕೊಂಡು ಅವ್ರು ಕೊಟ್ಟಿರಲ್ಲ. ಸೊ ಈ ವೇ, ಈ ಟ್ಯಾಕ್ಟಿಕ್ನ ಯೂಸ್ ಮಾಡಿಕೊಂಡು ಮಾರ್ಕೆಟ್ ಮಾರ್ಕ್ಡೌನ್ ಪ್ರೈಸಿಂಗ್ ಸ್ಟ್ರಾಟಜಿನ ಯೂಸ್ ಮಾಡಿಕೊಂಡು ರೀಟೇಲ್ ಸ್ಟೋರ್ಸ್ ಅವರು ಅವರ ಸ್ಟಾಕ್ಸ್ನ ಈಸಿಯಾಗಿ ಕ್ಲಿಯರ್ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿಗೆ ನಿಮ್ಮ ಸೆಕೆಂಡ್ ಟಾಪಿಕ್ ಪ್ರೈಸಿಂಗ್ ಮುಗಿಯುತ್ತೆ. ಸೊ ನೆಕ್ಸ್ಟು ಪ್ರಮೋಷನ್ನ, ನೆಕ್ಸ್ಟ್ ಸೆಷನಲ್ಲಿ ನಾವು ಪ್ರಮೋಷನ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.